ನಿನ್ನ ಕನಸುಗಳಿರಲಿ, ಉದಾತ್ತವಾಗಿರಲಿ, ಶ್ರಮ ಪಡು, ಕಷ್ಟಪಡು, ಬಿರಾಕಲ್ಲಾಗಲ್ಲ. ದೇವರು ಸಹಾಯ ಮಾಡುವುದು ಯಾರಿಗೆ ತಮ್ಮನ್ನ ತಾವೇ ಸಹಾಯ ಮಾಡ್ಕೊಳ್ತಾರೋ ಅವರಿಗೆ ಸಹಾಯ ಮಾಡ್ತಾನೆ ದೇವರು. ಗಾಡ್ ವಿಲ್ ಹೆಲ್ಪ್ ಓನ್ಲಿ ದೋಸ್. ದೇಶಕ್ಕೊಂದು ನೀತಿ ಆಯೋಗ ಅಂತ 5 ವರ್ಷದ ಇದೆಯಲ್ಲ, ನಿಂದೇನಿದೆಯಪ್ಪ? ಹೌದಲ್ಲ, ನನಗೇನು ಬಜೆಟ್ ಇಲ್ವಲ್ಲ. ಓ, ಹಾಗಿದ್ರೆ ನಾನು ಒಂದು ಬಜೆಟ್ ಹಾಕೊಳ್ತೀನಿ ನನ್ನ ಬದುಕಿಗೆ. ಆಯ್ತು, ಹಾಗಿದ್ರೆ 5 ವರ್ಷಕ್ಕೆ ನನಗೂ ಒಂದು ನನ್ನ ನೀತಿ ಆಯೋಗ ಮಾಡ್ಕೊಳ್ತೀನಿ. 2010 ಹೀಗಿರ್ಬೇಕು, 2015 ಹೀಗಿರ್ಬೇಕು, ಆವಾಗ 2009 ಹೀಗಿರ್ಬೇಕು. ಹೈದರಾಬಾದ್ ಅಲ್ಲಿ ಓದಬೇಕಾದ್ರೆ ನನ್ನ ಈ ನೀತಿ ಪಂಚವಾರ್ಷಿಕ ಯೋಜನೆಯಲ್ಲಿ ನನ್ನ ಗುರಿ ಇತ್ತು. ಎಲ್ಲರೂ ಹೇಳಿದ್ರು, ಫಸ್ಟ್ ಇಯರ್ ನೀನು ಪ್ರಿಲಿಮ್ಸ್ ಪಾಸ್ ಮಾಡ್ತೀಯ, ಸೆಕೆಂಡ್ ಇಯರ್ ಮೇನ್ಸ್ ಪಾಸ್ ಮಾಡ್ತೀಯ, ಥರ್ಡ್ ಇಯರ್ ಒಂದು ರ್ಯಾಂಕ್ ಬರಬಹುದು ಅಂತ. ಬಟ್ ಒಳಗೆ ನಾನು ಅನ್ಕೊಳ್ತಿದ್ದೆ, ನನ್ನ ಹತ್ರ ಅಷ್ಟು ಸಮಯ ಇಲ್ಲ. ನನ್ನ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ, ನನ್ನ ಯೋಜನೆಯಲ್ಲಿ, ನನ್ನ ಬಜೆಟ್ ನಲ್ಲಿ ಇಷ್ಟೇ ಡೆಡ್ ಲೈನ್. ನನ್ನ ಡೆಡ್ ಲೈನ್ ಈಸ್ ಅಪ್ರೋಚಿಂಗ್. ಎಲ್ಲರೂ ಸಿನಿಮಾ ನೋಡ್ಲಿಕ್ಕೆ ಹೋಗೋರು, ಎಲ್ಲರೂ ಊಟ ಮಾಡ್ಲಿಕ್ಕೆ ಹೋಗೋದ್ರು, ಬಾವರ್ಚಿ ಬಿರಿಯಾನಿ ತಿನ್ಲಿಕ್ಕೆ ಹೋಗೋರು, ಅದ್ಯಾವುದೋ ಇನ್ನೊಂದು ಹೋಗ್ತಿದ್ರು. ನಾನು ಕೂತ್ಕೊಳ್ತಾ ಇದ್ದೆ, ರವಿ ನೋ ಯು ಡೋಂಟ್ ಹ್ಯಾವ್ ದಟ್ ರೈಟ್, ನಿನಗೆ ಆ ಹಕ್ಕಿಲ್ಲ. ರಿಮೆಂಬರ್ ಹೂ ಯು ಆರ್, ಮುದನ ನೆನಪಿಡು. ಹೂ ಆರ್ ಯು, ನೀನ್ ಯಾರು ಎಂಬುದನ್ನು ನೆನಪಿಡು. ಅಂಡ್ ವೈ ಆರ್ ಯು ಇಯರ್, ಅಲ್ಲಿ ನೀನ್ ಯಾಕೆ ಹೋಗ್ತಿದ್ಯಾ ಅನ್ನೋದನ್ನ ನೆನಪಿಡು. ವೈ ಆರ್ ಯು ಇಯರ್ ಅಂಡ್ ವಾಟ್ ಆರ್ ಯು ಡೂಯಿಂಗ್, ಏನ್ ಮಾಡ್ತೀಯಾ? ನನ್ನ ಮೊಬೈಲ್ ಅಲ್ಲಿ, ನನ್ನ ಡೋರ್ ಬಾಕ್ಲಲ್ಲಿ, ನಾನು ಮಲಗಬೇಕಾದ್ರೆ ಆ ಸುಣ್ಣದ ಗೋಡೆ ಮೇಲೆ ಎಲ್ಲ ಹಾಗೆ. ಹೂ ಎಮ್ ಐ, ವೈ ಐ ಎಮ್ ಯುಯರ್, ಅಂಡ್ ವಾಟ್ ಐ ಆಮ್ ಡೂಯಿಂಗ್ ನೌ. ನಾನು ಯಾರು?